ಜನತಾ ಲಾಕ್ಡೌನ್ಗೆ ಕಂಪ್ಲೀಟ್ ಕರ್ನಾಟಕ ಸಂಪೂರ್ಣವಾಗಿ ಬಂದಾಗಿದೆ. ಬೆಂಗಳೂರು ಸೇರಿದಂತೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿ ಜಿಲ್ಲೆಗಳಲ್ಲೂ ಅಂತದ್ದೇ ಪರಿಸ್ಥಿತಿ ಇದೆ. ಬಹುತೇಕ ಸಂಪೂರ್ಣವಾಗಿ ಎಲ್ಲವೂ ಸ್ತಬ್ಧವಾಗಿದೆ ಅಂತ. ಬೆಂಗಳೂರು ಸೇರಿದಂತೆ ಇತರ ಎಲ್ಲ ಕಡೆಗಳಲ್ಲೂ ಕೂಡ ಅಂತದ್ದೇ ಚಿತ್ರಣ ಇದೆ. ಎಲ್ಲೆಲ್ಲಿ ಜನ ನಿಯಮ ಪಾಲಿಸ್ತಾ ಇರಲಿಲ್ಲ ಅಲ್ಲಿ ಪೊಲೀಸರು ಲಾಠಿ ಬೀಸಿದ್ದಾರೆ. ಓಕೆ, ಈಗ ಕಲಬುರಗಿಯಿಂದ ಪ್ರವೀಣ್ ರೆಡ್ಡಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಸದ್ಯ ಇದ್ದ ಸಮಯಾವಕಾಶ ಮುಗಿದು ಕೂಡ ಬಹಳ ಸಮಯ ಆಗಿದೆ. ಸದ್ಯ ಹೇಗಿದೆ ಕಲಬುರಗಿ ಈಗ? ಬಹುತೇಕವಾಗಿ ಲಾಕ್ಡೌನ್ಗೆ ಪೊಲೀಸರು ಈಗ ಸಂಪೂರ್ಣವಾಗಿ ತಮ್ಮ ಹತೋಟಿಯನ್ನು ಸಾಧಿಸಲು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆ 10 ಗಂಟೆ ಸಮಯದಲ್ಲಿ ಬಹುತೇಕ ವಾಹನಗಳು ಸಂಚರಿಸ್ತಾ ಇದ್ವು, ಆದರೆ 10 ಗಂಟೆ ನಂತರ ಪೊಲೀಸರು ಫೀಲ್ಡ್ಗಿಳಿದ ಬಳಿಕ ಬಹುತೇಕವಾಗಿ ವಾಹನ ಸಂಚಾರಗಳಲ್ಲಿ ಸಂಪೂರ್ಣವಾಗಿ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಬಹುತೇಕ ಅಂಗಡಿ ಮುಂಗಟ್ಟುಗಳನ್ನು ಈಗಾಗಲೇ ಬಂದ್ ಮಾಡಲಾಗಿದೆ. ಅದರಲ್ಲೂ ಕೂಡ ಈ ಕಡೆ ಭಾಗದಲ್ಲಿ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ, ಪ್ರತಿಯೊಂದು ವಾಹನಗಳನ್ನು ಈಗಾಗಲೇ ತಪಾಸಣೆಗೆ ಮಾಡಲಾಗ್ತಾ ಇದೆ. ಒಂದು ವೇಳೆ ಅವರು ವೈದ್ಯಕೀಯ ಸೇವೆಗೆ ಏನಾದರೂ ಹೋಗ್ತಾ ಇದ್ರೆ ಅಥವಾ ಅವರಿಗೆ ಸಂಬಂಧಪಟ್ಟಂಥವ್ರು ಯಾರಾದರೂ ಹಾಸ್ಪಿಟಲೈಸ್ ಆಗಿದ್ರೆ ಮಾತ್ರ ಅವರನ್ನು ಬಿಡಲಾಗ್ತಾ ಇದೆ. ಸೊ ಅಂತ ಒಂದು ಪರಿಶೀಲನೆ ಮಾಡಿ ಒಂದು ವೇಳೆ ಸುಖ ಸುಮ್ಮನೆ ಏನಾದರೂ ಓಡಾಡ್ತಾ ಇದ್ರೆ ಅಂತಹ ವೆಹಿಕಲ್ಗಳನ್ನು ಪೊಲೀಸರು ಈಗಾಗಲೇ ಸೀಸ್ ಮಾಡಲು ಕೂಡ ಮುಂದಾಗಿದ್ದಾರೆ. ಬಹುತೇಕವಾಗಿ ಕಲಬುರಗಿಯ ಪೊಲೀಸರು ಯಾವಾಗ ಲಾಠಿ ರುಚಿ ಮೂಲಕ ಇಲ್ಲಿನ ಜನರಿಗೆ ಬುದ್ಧಿ ಮಾತು ಹೇಳಿದ್ರು, ಅದಾದ ಬಳಿಕವೇ ಬಹುತೇಕ ಜನ ತಮ್ಮ ತಮ್ಮ ಮನೆಗಳಿಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ವಿಜಯ್. ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಸುಮಾರು 10 ಗಂಟೆ ಆದರೂ ಕೂಡ ಲಾಕ್ಡೌನ್ ಆರಂಭವಾದರೂ ಕೂಡ ರಸ್ತೆಗಳ ಮೇಲೆ ನೂರಾರು ವಾಹನಗಳು ಸಂಚರಿಸ್ತಾ ಇದ್ದವು. ಸೊ ಹೀಗಾಗಿ ಕಲಬುರಗಿಯ ಪೊಲೀಸರು ಎಷ್ಟೇ ಬಾಯಿ ಮಾತಿನಿಂದ ಹೇಳಿದರೂ ಕೂಡ ಮತ್ತೆ ಅವರ ವಾಹನಗಳಲ್ಲಿ ಹೋಗಿ ಒಂದು ಅನೌನ್ಸ್ಮೆಂಟ್ ಮಾಡಿದರೂ ಕೂಡ ಜನ ಮಾತ್ರ ರಸ್ತೆಗಳ ಮೇಲೆ ಸಂಚರಿಸ್ತಾ ಇದ್ರು. ಯಾವಾಗ ಪೊಲೀಸರು ಲಾಠಿ ರುಚಿಯನ್ನು ತೋರಿಸಲು ಆರಂಭಿಸಿದರು ಅದಾದ ಬಳಿಕ ಬಹುತೇಕವಾಗಿ ಕಲಬುರಗಿಯಲ್ಲಿ ಸಂಚಾರ ಸದ್ಯ ಈಗ ತೀರಾ ವಿರಳವಾಗಿದೆ. ಈಗಾಗಲೇ ಸುಮಾರು 100ಕ್ಕೂ ಹೆಚ್ಚು ವಾಹನಗಳನ್ನು ಈಗಾಗಲೇ ಕಲಬುರಗಿಯ ಇಲ್ಲಿ ಪೊಲೀಸರು ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಯಾರು ಆಸ್ಪತ್ರೆಗೆ ಅಂದರೆ ಅಂತಹ ಒಂದು ಸಮಸ್ಯೆಗಳಿಂದ ಹೋಗ್ತಾ ಇದ್ದಾರೆ ಅಂಥವ್ರಿಗೆಲ್ರಿಗೂ ಕೂಡ ಸಹಕರಿಸಿ ಅವರನ್ನು ಬಿಟ್ಟು ಕಳಿಸ್ತಾ ಇದ್ದಾರೆ. ಯಾರು ರೋಡ್ ರೋಮಿಯೋಗಳಂತೆ ಬೇಕಾಬಿಟ್ಟಿಯಾಗಿ ಸಂಚರಿಸ್ತಾ ಇದ್ದಾರೆ ಅಂತಹ ಎಲ್ಲ ವೆಹಿಕಲ್ಗಳನ್ನು ಈಗಾಗಲೇ ಸಂಪೂರ್ಣವಾಗಿ ಸೀಸ್ ಕೂಡ ಮಾಡಿದ್ದಾರೆ. ಆ ಭಾಗದಲ್ಲಿ ನೋಡೋದಾದರೆ ಈ ಎಲ್ಲ ವಾಹನಗಳನ್ನು ಈಗಾಗಲೇ ಸಂಪೂರ್ಣವಾಗಿ ಸೀಸ್ ಕೂಡ ಮಾಡಲಾಗಿದ್ದು, ಮೇ 4 ಅಂದರೆ ಜನತಾ ಲಾಕ್ಡೌನ್ ಏನಿದೆ ಆ ಒಂದು ಮೇ 4ರವರೆಗೂ ಕೂಡ ಈ ಎಲ್ಲ ವಾಹನಗಳನ್ನು ಸಂಪೂರ್ಣವಾಗಿ ಸೀಸ್ ಮಾಡಲಾಗ್ತಾ ಇದೆ. ದಾಖಲೆಗಳ ಪರಿಶೀಲನೆ ಮತ್ತು ಜುನೂನ್ ಆಗಿದ್ರೆ ಮಾತ್ರ ಅವರನ್ನು ಸದ್ಯ ಬಿಡಲಾಗ್ತಾ ಇದೆ. ಸೊ ಸದ್ಯದ ಒಂದು ಪರಿಸ್ಥಿತಿ ಹೇಳೋದಾದರೆ ಕಲಬುರಗಿಯಲ್ಲಿ ಒಂದು ಸರ್ಕಾರ ಕೈಗೊಂಡಿರುವಂತಹ ಜನತಾ ಲಾಕ್ಡೌನ್ಗೆ ಈಗ ಒಂದಿಷ್ಟು ಸ್ಪಂದನೆ ಸಿಕ್ಕಿದೇನೆ ಅಂತ ಹೇಳ್ಬೋದು. ನಾವೀಗ ಕಲಬುರಗಿಯ ಒಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿದ್ದೇವೆ. ಇಲ್ಲೂ ಕೂಡ ನಿತ್ಯ ಈ ಸಮಯದಲ್ಲಿ ಸಾವಿರಾರು ವಾಹನಗಳು ಸಂಚರಿಸ್ತಾ ಇದ್ವು, ಆದರೆ ಸದ್ಯ ವೈದ್ಯಕೀಯ ಇಲಾಖೆ ಆ ಒಂದು ಸಂಬಂಧಪಟ್ಟಂಥವರಿಗೆ ಮಾತ್ರ ಸದ್ಯ ಈಗ ಬಿಡಲಾಗ್ತಾ ಇದೆ. ಬಹುತೇಕವಾಗಿ ಪಾಸ್ಗಳನ್ನು ಕೂಡ ತೋರಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ಕಲಬುರಗಿಯ ಆಸ್ಪತ್ರೆ ಹಾಗೂ ಮೆಡಿಕಲ್ಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ಕೂಡ ಈಗಾಗಲೇ ಪಾಸ್ ಕೊಡಿಸುವಂತಹ ಕೆಲಸ ಕೂಡ ಆಗಿದೆ. ಸೊ ಆ ಪಾಸ್ಗಳನ್ನು ಪೊಲೀಸರಿಗೆ ತೋರಿಸಿದರೆ ಸಾಕು, ಅಂಥವರ ವಾಹನಗಳನ್ನು ಬಿಟ್ಕೊಡ್ಲಾಗ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಯಾರೇ ರಸ್ತೆಗೆ ಬಂದರೂ ಕೂಡ ಅವರಿಗೆ ವಾಹನವನ್ನು ಸೀಸ್ ಮಾಡಿ ಅವರಿಗೆ ಲಾಠಿ ರುಚಿ ಕೂಡ ಕೊಡುವ ಕೆಲಸ ಕಲಬುರಗಿ ಪೊಲೀಸರು ಸದ್ಯ ಮಾಡ್ತಾ ಇದ್ದಾರೆ ವಿಜಯ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗಾಗಿ. ಸೊ ಕಲಬುರಗಿಯಲ್ಲಿ ಸದ್ಯ ಹೀಗೆ ಪೊಲೀಸರು ಲಾಠಿ ಹಿಡಿದು ಮತ್ತೆ ಜನರಿಗೆ ರುಚಿ ತೋರಿಸಲೇಬೇಕಾಯಿತು ಅಲ್ಲಿ. ಇನ್ನು ಮೈಸೂರಿನಲ್ಲಿ ಹೇಗಿದೆ ಸದ್ಯ ಪರಿಸ್ಥಿತಿ ತಿಳ್ಕೊಳ್ಳೋಣ. ಅಲ್ಲಿಂದ ಕೆಪಿ ನಾಗರಾಜ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಕೆಲ ಕಡೆಗಳಲ್ಲಿ ಪೊಲೀಸರು ಲಾಠಿ ಹಿಡಿದು ಜನರಿಗೆ ಬುದ್ಧಿ ಹೇಳ್ತಾ ಇದ್ದಾರೆ, ಬಟ್ ಮೈಸೂರಲ್ಲಿ ಕಥೆ ಏನು ಸದ್ಯ? ವಿಜಯ್, ಮೈಸೂರಿನಲ್ಲಿ ಪೊಲೀಸರು ಲಾಠಿ ಹಿಡಿದು ಬುದ್ಧಿ ಹೇಳುವಂತಹ ಅಗತ್ಯಗಳೇನು ಕಾಣ್ತಾ ಇಲ್ಲ. ಯಾಕಂದರೆ ಮೈಸೂರಿನಲ್ಲಿ ಬಹುತೇಕ ಈಗಾಗಲೇ 11:30 ಸುಮಾರು ಬಹುತೇಕ ಒಂದು 90% ಮೈಸೂರು ಸಂಪೂರ್ಣವಾಗಿ ಬಂದ್ ಆಗಿದೆ. ಮೈಸೂರಿನ ಜನ ಮನೆಯಲ್ಲೇ ಉಳ್ಕೊಂಡಿದ್ದಾರೆ. 10 ಗಂಟೆಯ ಏನು ಕಾಲಾವಧಿ ಇತ್ತು ಅದು ಮುಗಿದ ನಂತರದಲ್ಲಿ ಕೆಲವೊಂದಿಷ್ಟು ಬೆಳ್ಳೆಣಿಕೆ ವಾಹನಗಳು ಮಾತ್ರ ಓಡಾಡ್ತಾ ಇದ್ದಾವೆ. ಉಳಿದಂತೆ ಮೈಸೂರಿನ ಬಹುತೇಕ ರಸ್ತೆಗಳಲ್ಲಿ ಈ ರೀತಿಯಾಗಿ ಮುಖ್ಯ ರಸ್ತೆಗಳಲ್ಲಿ ಈ ರೀತಿಯಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸ್ನವರು ನಿಂತಿದ್ದಾರೆ. ಮತ್ತು ಯಾರು ಕೆಲವೇ ಕೆಲವು ಜನ ಅನವಶ್ಯಕವಾಗಿ ಓಡಾಡ್ತಾ ಇದ್ದಾರೆ ಅಂಥವರನ್ನು ಕೂಡ
ತಡೆದು ಅವರನ್ನು ವಾಪಸ್ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಮೈಸೂರಿನ ಹೃದಯ ಭಾಗದಲ್ಲಿ ಇರುವಂತ ಕೆಆರ್ ಸರ್ಕಲ್ ನ ದೃಶ್ಯಾವಳಿಗಳು. ನಾನು ನಿಮಗೆ ಮತ್ತೊಂದು ಭಾಗದಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಬಹುತೇಕ ವಿಜಯ್, ಬೆಳಿಗ್ಗೆ 10 ಗಂಟೆ ತನಕ ಏನು ಅವಕಾಶ ಇತ್ತು ಅಗತ್ಯ ವಸ್ತುಗಳ ಖರೀದಿಗೆ ಅಲ್ಲಿಯವರೆಗೂ ಕೂಡ ಜನ ಓಡಾಡ್ತಾ ಇದ್ರು. ಈಗ ಒಂದು ರೀತಿಯಲ್ಲಿ ಹೇಳೋದಾದ್ರೆ 90% ನಷ್ಟು ಜನ ಸಂಪೂರ್ಣವಾಗಿ ಮನೆಯಲ್ಲೇ ಉಳಿದಿದ್ದಾರೆ. ಯಾವ ರಸ್ತೆಗಳಲ್ಲೂ ಕೂಡ ಜನ ಅನಗತ್ಯವಾಗಿ ಓಡಾಟವನ್ನು ನಡೆಸ್ತಾ ಇಲ್ಲ. ಇನ್ನು ಕೆಲವು ಜನರು ತಮ್ಮ ವ್ಯಾಪಾರ ವಹಿವಾಟುಗಳನ್ನ ವಿಚಾರದಲ್ಲಿ ಕ್ಲೋಸ್ಗಳನ್ನು ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಹಾಗಾಗಿ ಒಂದಿಷ್ಟು ವಾಹನಗಳು ಮಾತ್ರ ಇಲ್ಲಿ ಕಾಣ್ತಾ ಇದ್ದಾವೆ. ಬಹುತೇಕ ಇನ್ನೊಂದು 1/2 ಗಂಟೆ ಒಳಗಡೆ ಇದು ಕೂಡ ಸಂಪೂರ್ಣವಾಗಿ ಏನು ಇನ್ನು ಉಳಿದಿರುವಂತಹ ಒಂದು 80% ಏನಿದೆ ಅದು ಕೂಡ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಅಲ್ಲಿಗೆ ಮೈಸೂರು ಎಂದಿನಂತೆ ಕಳೆದ ಬಾರಿಯೂ ಕೂಡ ಇದೇ ರೀತಿಯಾದಂತಹ ಸ್ಪಂದನೆ ಮೈಸೂರಿನ ಭಾಗದಲ್ಲಿ ವ್ಯಕ್ತವಾಗಿತ್ತು. ಈ ಬಾರಿಯೂ ಕೂಡ ಅದೇ ರೀತಿಯಾದಂತಹ ಸ್ಪಂದನೆ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಜನರು ಓಡಾಟದ ಕಾಲಾವಧಿ ಮುಗಿದು ಆಲೆ 1-1.5 ಗಂಟೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇನ್ನು ಕೆಲವೊಂದಿಷ್ಟು ಪ್ರಮಾಣದ ವೆಹಿಕಲ್ಗಳು ಇನ್ನೂ ಕೂಡ ಓಡಾಟವನ್ನು ನಡೆಸ್ತಾ ಇದ್ದಾವೆ. ಅವರೆಲ್ಲರಿಗೂ ಕೂಡ ವಾಪಸ್ ಕಳಿಸುವಂತಹ ಕೆಲಸವನ್ನು ಮೈಸೂರು ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಏನು ಲಾಠಿ ಎತ್ತುವಂತಹ ಪ್ರಸಂಗಗಳಿರ್ಬೋದು ಅಥವಾ ಬೇರೆ ರೀತಿಯಾದಂಥ ಪ್ರಸಂಗಗಳು ಸದ್ಯಕ್ಕೆ ಮೈಸೂರಿನಲ್ಲಿ ಕಾಣ ಸಿಗ್ತಾ ಇಲ್ಲ. ಯಾಕೆಂದರೆ ಜನರೇ ಸ್ವಯಂಪ್ರೇರಿತವಾಗಿ ಮನೆಗಳಿಗೂ ಕೂಡ ತೆರಳಿದ್ದಾರೆ. ಹಾಗಾಗಿ ಜನತಾ ಕರ್ಫ್ಯೂನ ಜನತಾ ಲಾಕ್ಡೌನ್ನ ಮೊದಲನೇ ದಿನ ಅಂದರೆ ಮೊದಲನೇ ದಿನ 14 ದಿನಗಳ ವಿಚಾರದಲ್ಲಿ ಹೀಗಾಗಿ ಇವತ್ತು ಒಂದು ರೀತಿಯಾದಂಥ ಒಳ್ಳೆಯ ಸ್ಪಂದನೆ ವ್ಯಕ್ತವಾಗಿದೆ. ಆದರೆ ಸಮಸ್ಯೆ ಅಂತ ಕಾಡ್ತಾ ಇರುವಂಥದ್ದು ವಿಜಯ್, ಬೆಳಿಗ್ಗೆಯ ಅವಧಿ ಏನು ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಯ ಅವಧಿಯ ಏನಿದೆ ಜನರಿಗೆ ಅಗತ್ಯ ವಸ್ತುಗಳ ಖರೀದಿಯ ವಿಚಾರದಲ್ಲಿ ಏನು ಅವಕಾಶವನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ನಿಯಮಾವಳಿಗಳ ಪಾಲನೆ ಆಗ್ತಾ ಇಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ಮಟ್ಟದ ಆತಂಕದ ವಿಚಾರ ವಿಜಯ್. ಓಕೆ, ಥ್ಯಾಂಕ್ ಯು ಕೆ ಪಿ ನಾಗರಾಜ್ ಮಾಹಿತಿಗಾಗಿ. ಸೊ ಮೈಸೂರಲ್ಲಿ ಪೊಲೀಸರಿಗೆ ಹೆಚ್ಚಿಗೆ ಕೆಲಸ ಇದ್ದ ಹಾಗೆ ಕಾಣ್ತಾ ಇಲ್ಲ. ಜನರ ಸ್ಪಂದನೆ ಬಹಳ ಉತ್ತಮವಾಗಿದೆ.